ಇಂದು ನೋಡಿ ಅವರ ತಂದೆ ಮಾತಾಡಲು ಈಗ ಅವರ ತಂದೆ ಅವ್ರಿಗೆ ಈ ರೀತಿ ಯಾರು ಹೇಳಿದ್ರು ನನಗಂತೂ ಗೊತ್ತಿಲ್ಲ. ನಿನ್ನೆಯಿಂದನೂ ನಾನು ನೋಡ್ತಾ ಇದ್ದೀನಿ ಬಿ ಜೆ ಪಿ ಕರ್ನಾಟಕ ಟ್ವಿಟರ್ ಹ್ಯಾಂಡಲಿಂದ ಒಂದು ಟ್ವೀಟನ್ನು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಕಾನೂನು ವಿಭಾಗದ ಪ್ರಧಾನ ಕಾರ್ಯದರ್ಶಿ ಸೂರ್ಯ ಮುಕುಂದರಾಜ್ ಅವರು ಅಲ್ಲಿ ಉಪಸ್ಥಿತರಿದ್ದಾರೆ, ಸಂತ್ರಸ್ತೆ ಜೊತೆಗಿದ್ದಾರೆ ಅಂತ ಹೇಳ್ತಾರೆ. ಸೊ ನಾನು ಕಾಂಗ್ರೆಸ್ ಪಕ್ಷದ ಕಾನೂನು ವಿಭಾಗದ ಪ್ರಧಾನ ಕಾರ್ಯದರ್ಶಿ ಆಗೋದಕ್ಕಿಂತ ಮುಂಚೆ ಒಬ್ಬ ವಕೀಲ, ಒಬ್ಬ ವಕೀಲನಾಗಿ ನನ್ನ ವೃತ್ತಿ ಧರ್ಮ ಯಾರೇ ಬಂದು ನನಗೆ ವಕಾಲತ್ತನ್ನು ಕೊಟ್ಟರೆ ಅವ್ರ ಪರವಾಗಿ ಕೇಸನ್ನು ನಡೆಸೋದು ನನ್ನ ವೃತ್ತಿ ಧರ್ಮ. ಅಡ್ವೊಕೇಟ್ಸ್ ಆ್ಯಕ್ಟ್ ಕ್ಲಿಯರ್ ಆಗಿ ಹೇಳುತ್ತದೆ, ಅಡ್ವೊಕೇಟ್ಸ್ ಆ್ಯಕ್ಟ್ ಪ್ರಕಾರ ಯಾರು ಬ್ರೀಫಿಂಗ್ ಕೊಟ್ಟರು ನಾನು ಅವ್ರ ಕೇಸನ್ನು ನಡೆಸಬೇಕು. ಇದರಲ್ಲಿ ಜಗದೀಶ್ ಅವರು ಸಂತ್ರಸ್ತೆ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆರಂಭದಿಂದನೂ ಅವರು ಕಮಿಷನರ್ಗೆ ದೂರನ್ನು ಕೊಟ್ಟರು, ಅದಾದ ನಂತರ ಅವ್ರ ಕೈಗೆ ಸಂತ್ರಸ್ತೆ ಒಂದು ದೂರಿನ ಅರ್ಜಿಯನ್ನು ಕಳಿಸ್ಕೊಟ್ರು, ಅದನ್ನು ಅವ್ರು ತೊಗೊಂಬಂದು ಕಮಿಷನರ್ ಆಫೀಸ್ಗೆ ಕೊಟ್ಟರು. ಸೊ ಅದಾದ ನಂತರ ಅವರು ಜಗದೀಶ್ ಅವರು ನನ್ನನ್ನು ಕೇಳ್ಕೊಂಡ್ರು. ಈಗ ಅದಕ್ಕೆ ನಾನು ಉತ್ತರ ಕೊಟ್ಬಿಡ್ತೀನಿ. ಮೊದಲು ಈಗ ಇಡೀ ಇದನ್ನ ಪ್ರಕರಣದ ಬಗ್ಗೆ ಫಸ್ಟು ನಾನು ಜನರಿಗೆ ಹೇಳ್ಬಿಡ್ತೀನಿ. ಸೊ ಬಿ ಜೆ ಪಿಗೂ ರಾಜಕೀಯಗೊಳಿಸುವಂಥದ್ದು ಇದೆಯಲ್ಲ, ಒಬ್ಬ ವಕೀಲರಾಗಿ ನಮ್ಮ ಕಚೇರಿನಲ್ಲಿ ನನ್ನ ಸೀನಿಯರ್ ಆದಂಥ ಸಿ ಎಚ್ ಹನುಮಂತರಾಯ ಅವರು ಯಡಿಯೂರಪ್ಪ ಅವ್ರ ವಿರುದ್ಧನೂ ಕೇಸನ್ನು ನಡೆಸಿದರು, ಜನಾರ್ದನ್ ರೆಡ್ಡಿ ಅವ್ರ ಪರವಾಗಿ ವಕಾಲತ್ತನ್ನು ಕೂಡ ಹಾಕಿದರು. ಸೊ ನಮ್ಮ ಕರ್ತವ್ಯ ವಕೀಲನಾಗಿ ಪ್ರಾಮಾಣಿಕವಾಗಿ ಯಾರು ನನ್ನ ಸರ್ವಿಸನ್ನು ಕೇಳ್ತಾರೋ ಅವ್ರ ಪರವಾಗಿ ವಕಾಲತ್ತನ್ನು ಹಾಕೋದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ಜಗದೀಶ್ ಅವರು ನನ್ನನ್ನು ಕೇಳ್ಕೊಂಡಿದ್ದಾರೆ, ಈ ಕೇಸ್ನಲ್ಲಿ ನನಗೆ ಸಹಕಾರವನ್ನು ಕೊಡಿ, ನಿಮ್ಮ ಅಸಿಸ್ಟೆನ್ಸ್ ನನಗೆ ಬೇಕಾಗುತ್ತೆ ಅಂತ ಹೇಳಿ ನಾನು ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇದ್ದೀನಿ ಕೇಸಲ್ಲಿ. ನಾನು ಈಗ ಅವರು ಏನು ಬೇಕಾದ್ರೂ ಹೇಳ್ಕೊಂಬೋದು, ಅದನ್ನು ನಾನು ಮೌತ್ ಪೀಸೋ ಡೆಸ್ಕ್ ಪೀಸೋ ಮತ್ತೊಂದು ಪೀಸೋ ಅದೆಲ್ಲ ಅವರ ಅಲಿಗೇಷನ್ಸ್ ಅಷ್ಟೇ, ಅವರ ಅಲಿಗೇಷನ್ಗೆ ನಾನು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಯುವತಿ ಸ್ವತಃ ನನ್ನನ್ನು ಮತ್ತು ಜಗದೀಶ್ ಅವರನ್ನು ನನ್ನ ಪ್ರಕರಣವನ್ನು ನಡೆಸಿ ಅಂತ ಆಕೆ ಕೇಳ್ಕೊಂಡಿದ್ದಾಳೆ. ಯುವತಿ ಏನು ಆಡೋ ಮಗು ಅಲ್ಲ, ಚಿಕ್ಕ ಹುಡುಗಿ ಅಲ್ಲ, ಆಕೆ 18 ವರ್ಷ ಮೇಲ್ಪಟ್ಟಿರೋಳು, ಆಕೆಗೆ 26 ವರ್ಷ ಆಗಿದೆ. ತನ್ನ ಸ್ವಯಂ ತೀರ್ಮಾನವನ್ನು ಆಕೆ ಮಾಡುವಂಥ ಎಲ್ಲ ಶಕ್ತಿಯನ್ನು ಯುವತಿ ಹೊಂದಿದ್ದಾರೆ. ಸೊ ಯುವತಿ ನಮ್ಮನ್ನು ಕೇಳ್ಕೊಂಡಿದ್ದಾರೆ, ನಮ್ಮ ಕೇಸನ್ನು ನಡೆಸಿ ಅಂತ ಹೇಳಿದ್ದಾರೆ. ಲಾಯರ್ ಜಗದೀಶ್ ಅವರ ಮುಖಾಂತರ ದೂರನ್ನು ಕೊಟ್ಟಿದ್ದಾರೆ, ಅದಾದ ನಂತರ ನಾವು ಹೋರಾಟವನ್ನು ಮಾಡಿದ್ದೀವಿ. ಇವತ್ತು ಸರ್ಕಾರ ಮತ್ತು ಬಿ ಜೆ ಪಿ ಪಕ್ಷ ಯುವತಿಯ ತಂದೆ ಮತ್ತು ತಾಯಿಯನ್ನು ಅವರ ಕುಟುಂಬವನ್ನು ಹಿಡ್ಕೊಂಡು ಈ ರೀತಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಯುವತಿ ತಾನೇ ಸ್ವಯಂ ಪ್ರೇರಿತವಾಗಿ ನ್ಯಾಯಾಲಯದ ಎದುರು ಹಾಜರಾಗಿದ್ದಾರೆ, ತಾನೇ ಸ್ವಯಂ ಪ್ರೇರಿತವಾಗಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಒತ್ತಡ ಇಲ್ಲ, ನ್ಯಾಯಾಂಗ ಇಂಥದನ್ನೆಲ್ಲ ಸಹಿಸೋದಿಲ್ಲ. ನ್ಯಾಯಾಂಗ ನಾನು ಸೂರ್ಯ ಹೇಳಿದೆ, ಜಗದೀಶ್ ಹೇಳಿದ್ರು, ಮಂಜು ಹೇಳಿದ್ರು, ನಾರಾಯಣಗೌಡ ಹೇಳ್ದ, ಸಂಪತ್ ಹೇಳ್ದ ಅಂತ ಹೇಳ್ಬಿಟ್ಟು ಯುವತಿಯ ಮೌತ್ ಪೀಸ್ಗಳು ಅಂತೇಳಿ ನಾವೇನೋ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಅಂತೇಳಿ ನ್ಯಾಯಾಲಯದ ಅಣಕವನ್ನು ಮಾಡಬೇಡಿ, ನ್ಯಾಯಾಂಗದ ನಿಂದನೆಯನ್ನು ಮಾಡಬೇಡಿ, ನ್ಯಾಯಾಂಗದ ಘನತೆಯನ್ನು ಕಾಪಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗುತ್ತೆ. ಇವತ್ತು ದೇಶದ ಜನ ವಿಶ್ವಾಸವನ್ನು ಹೊಂದಬೇಕಾಗುತ್ತೆ ವ್ಯವಸ್ಥೆ ಬಗ್ಗೆ, ದೇಶದ ಜನ ವ್ಯವಸ್ಥೆಯ ಬಗ್ಗೆ ವಿಶ್ವಾಸವನ್ನು ಕಳ್ಕೊಳ್ಳೋವಂಥ ವಾತಾವರಣನ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ನಾಯಕರುಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಸಿಕ್ಕಿರೋ ಒಂದು ಒಳ್ಳೆ ಆಪರ್ಚುನಿಟಿ. ಜನ ನ್ಯಾಯಾಂಗವನ್ನು ಅಪ್ರೋಚ್ ಮಾಡಿದ್ರೆ ಅಥವಾ ಪೊಲೀಸ್ ಇಲಾಖೆಯನ್ನು ಅಪ್ರೋಚ್ ಮಾಡಿದ್ರೆ ಅಥವಾ ಸರ್ಕಾರವನ್ನು ಅಪ್ರೋಚ್ ಮಾಡಿದ್ರೆ ನಮಗೆ ನ್ಯಾಯ ಸಿಗುತ್ತೆ ಅಂತ ತೋರಿಸ್ಕೊಡೋದಕ್ಕೆ ಇದು ಸಿಕ್ಕಿರೋವಂಥ ಒಂದು ಒಳ್ಳೆ ಆಪರ್ಚುನಿಟಿ. ಯಡಿಯೂರಪ್ಪ ಅವ್ರ ಸರ್ಕಾರ ಇದನ್ನು ಬಳಸ್ಕೊಬೇಕು. ಒಬ್ಬ ಅತ್ಯಾಚಾರದ ಸಂತ್ರಸ್ತೆ ತನ್ನ ಮೇಲೆ ಒಬ್ಬ ಪ್ರಭಾವಿ ವ್ಯಕ್ತಿ ದೌರ್ಜನ್ಯವನ್ನು ಮಾಡಿದ್ದಾನೆ, ಆತನಿಂದ ನನಗೆ ರಕ್ಷಣೆಯನ್ನು ಕೊಡಿ ಅಂತ ಕೇಳ್ಕೊಂಬಂದಂಥ ಸಂದರ್ಭದಲ್ಲಿ ಸರ್ಕಾರ ಮುಂದೆ ಬರಬೇಕೇ ಹೊರತು ನೀವು ಮೇಟಿ ಪ್ರಕರಣದಲ್ಲಿ ಏನು ಮಾಡಿದ್ರಿ? ಇದರಲ್ಲಿ ಕಾಂಗ್ರೆಸ್ನವರಿದ್ದಾರ, ಜಗದೀಶ್ ರೌಡಿ ಶೀಟ್ರು, ಇವರೆಲ್ಲ ಲಾಯರ್ಗಳೇ ಅಲ್ಲ. ಈ ರೀತಿಯಾದಂಥ ತೇಜೋವಧೆ ಮಾಡುವಂಥ ಆರೋಪಗಳು, ಇಂಥ ಕ್ಷುಲ್ಲಕವಾದಂಥ ವಿಚಾರಗಳನ್ನ ಮಾಧ್ಯಮಗಳನ್ನು ಬಳಸ್ಕೊಂಡು ಹೈಕೋರ್ಟನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಬೇಡಿ. ನೀವು ಸರ್ಕಾರವನ್ನು, ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ, ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ನೀವು ಈಗಾಗಲೇ ನ್ಯಾಯಾಲಯಕ್ಕೆ ಎ ಬಿ ಎಸ್ ಕಾರ್ಪಸ್ ಅರ್ಜಿಯನ್ನು ಹಾಕಿದಂಥ ಸಂದರ್ಭದಲ್ಲಿ ನನ್ನ ದೂರವಾಣಿ ಕರೆಯನ್ನು ಕದ್ದಾಲಿಕೆ ಮಾಡಿದ್ದೀರಾ? ನೀವು ಸರ್ಕಾರ ದೂರವಾಣಿ ವಕೀಲರ ದೂರವಾಣಿ ಕರೆಯನ್ನು ಕದ್ದಾಲಿಕೆ ಮಾಡುವಂಥದ್ದು ದೇಶದ ಇತಿಹಾಸದಲ್ಲಿ ನಡೆದಿಲ್ಲ. ಎಮರ್ಜೆನ್ಸಿ ಕಾಲದಲ್ಲೂ ಕೂಡ ವಕೀಲರ ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಕದ್ದಾಲಿಕೆ ಮಾಡಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಪರವಾಗೂ ಕೂಡ ವಕೀಲರು ವಕಾಲತ್ತನ್ನು ಹಾಕಿದ್ದಾರೆ. ಇಂದಿರಾ ಗಾಂಧಿ ಅವ್ರ ಸರ್ಕಾರ ಇದ್ದಾಗ ಯಾವ ವಕೀಲರನ್ನು ಬಂಧಿಸಿಲ್ಲ. ಇವತ್ತು ನೀವು ನ್ಯಾಯಾಂಗವನ್ನು ಬುಡಮೇಲು ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಯಡಿಯೂರಪ್ಪನವರೇ, ಇದು ಒಳ್ಳೆಯದಲ್ಲ. ಬಸವರಾಜ್ ಬೊಮ್ಮಾಯಿ ಅವರು ಹೇಳ್ತಾರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಅಥವಾ ಈ ವಕೀಲರುಗಳಿಂದ ಕಲಿಯುವಂಥದ್ದೇನೂ ಇಲ್ಲ ಅಂತ. ನೀವು ಒಬ್ಬ ಗೃಹ ಸಚಿವ, ಜನರಿಗೆ ವಿಶ್ವಾಸವನ್ನು ಮೂಡಿಸಿ, ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿಸಿ. ಇವತ್ತು ಯುವತಿ ನಿಮ್ಮ ಕಂಟ್ರೋಲಲ್ಲಿದ್ದಾಳೆ, ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ, ಕೇಳ್ಕೊಳ್ಳಿ, ರಿಪೋರ್ಟ್ ತರಿಸ್ಕೊಳ್ಳಿ, ವಿಡಿಯೋ ರೆಕಾರ್ಡಿಂಗ್ ಇರುತ್ತೆ. ಆಕೆ ನನ್ನ ಮೌತ್ ಪೀಸಾ,
ಇಲ್ಲ ಸ್ವಯಂ ಪ್ರೇರಿತವಾಗಿ ಆಕೆ ಮಾತಾಡ್ತಾ ಇದ್ದಾಳೆ ನಿಮ್ಮ ಅಧಿಕಾರಿಗಳ ಹತ್ರ ರಿಪೋರ್ಟ್ ತರಿಸ್ಕೊಳ್ಳಿ ನಿಮಗೆ ಒಬ್ಬ ಮಂತ್ರಿಯನ್ನ ಮಾಜಿ ಸಚಿವನನ್ನ ಹಣವಂತನನ್ನ ದುರಾಂಕಾರಿಯನ್ನ ದರ್ಪಿಷ್ಟನನ್ನ ಬಚಾವ್ ಮಾಡುವಂತ ಕೆಲಸವನ್ನ ಮಾಡೋದಕ್ಕೋಸ್ಕರ ವ್ಯವಸ್ಥೆಯನ್ನ ಬುಡಬೇಲ್ ಮಾಡಬೇಡಿ ಇದು ನೀವು ನ್ಯಾಯಾಲಯದಲ್ಲಿ ಪಿಟಿಷನ್ ಅನ್ನು ಹಾಕೊಂಡಿದ್ದೀರಾ ನ್ಯಾಯಾಲಯದಲ್ಲಿ ನಾನು ಉತ್ತರವನ್ನ ಕೊಡ್ತೀನಿ ಅದಕ್ಕೆ ಈಗ ಪಿಟಿಷನ್ ಕಾಪಿಲಿ ಅವರು ಒಂದು ಅಲಿಗೇಷನ್ ಮಾಡಿರೋಂತದ್ದು ಮೆಡಿಕಲ್ ಆಗಿಲ್ಲ ಮೆಡಿಕಲ್ ಮುಂಚೆನೇ 164 ಅನ್ನು ಮಾಡಿದ್ದಾರೆ ಈಗ ಆ ರೀತಿ ಅದು ಕಾನೂನು ಬಾಹಿರ ಈಗ ಒಂದು ಅಲ್ಲ ಒಂದು ಅವರ ಮಾಹಿತಿ ಕೊಡ್ತೀನಿ ಯುವತಿ ನೇರವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅನ್ನು ಅಪ್ರೋಚ್ ಮಾಡಿಲ್ಲ ಅವರ ವಕೀಲರು ಮತ್ತೆ ಅವರ ಇಡಿ ತಂಡ ಅವರನ್ನು ಮಿಸ್ಗೈಡ್ ಮಾಡ್ತಾ ಇರಬಹುದು ನೀವೆಲ್ಲ ಕೂಡ ಸುದ್ದಿ ಮಾಡಿದ್ರಿ ಸೋಮವಾರ ಬೆಳಗ್ಗೆ 7 ವರೆಗೆ ನೀವೆಲ್ಲ ಸುದ್ದಿ ಮಾಡಿದ್ರಿ ಯುವತಿ ಹೈಕೋರ್ಟ್ ಗೆ ಅರ್ಜಿಯನ್ನ ಕೊಟ್ಟಿದ್ದಾಳೆ ಹೈಕೋರ್ಟ್ ಗೆ ಒಂದು ಇಮೇಲ್ ಅನ್ನು ಮಾಡಿದ್ದಾಳೆ ಹೈಕೋರ್ಟ್ ಗೆ ಮಾತ್ರ ಆಕೆ ಇಮೇಲ್ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಗೆ ಕೂಡ ಇಮೇಲ್ ಅನ್ನು ಮಾಡಿದ್ದಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಇದನ್ನ ಬೇಡಿಕೆಯನ್ನ ಇಟ್ಟಿದ್ಲು ನನಗೆ ಕರ್ನಾಟಕ ರಾಜ್ಯದಲ್ಲಿ ನನ್ನ ಹೇಳಿಕೆಯನ್ನ ಪಡಿತಾರೆ ಅನ್ನೋ ವಿಶ್ವಾಸ ನನಗಿಲ್ಲ ದಯಮಾಡಿ ಯಾವುದಾದರೂ ಬೇರೆ ರಾಜ್ಯದಲ್ಲಿ ನನ್ನ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಿದರೆ ನೀವು ಇದನ್ನ ಮರಿಬೇಡಿ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಇದು ಈ ಪ್ರಕರಣವನ್ನ ಮಾನಿಟರ್ ಮಾಡ್ತಿರುವಂತದ್ದು ನೀವು ನನ್ನ ಮೇಲೆಲ್ಲ ಆರೋಪ ಮಾಡ್ತಾ ಇರೋದು ಜುಡಿಷರಿ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ನೀವು ಆರೋಪ ಮಾಡ್ತಾ ಇರೋದು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಈ ನನ್ನ ಮೇಲೆ ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಕಾಂಗ್ರೆಸ್ ಪಕ್ಷ ಇನ್ನೊಂದು ಪಕ್ಷ ಯಾವುದೇ ಪಕ್ಷದವ್ರು ಬರಲಿ ಅವರಿಗೆ ವಕಾಲತ್ ಹಾಕೋದು ನನ್ನ ಕರ್ತವ್ಯ ನನ್ನ ಹಕ್ಕು ನನ್ನ ಅಕ್ಕನ ಇವತ್ತು ಬೆಳಿಗ್ಗೆ ಒಬ್ಬ ಕರೆ ಮಾಡ್ತಾನೆ ನಮ್ಮ ಸಮುದಾಯದವ್ರಿಗೆ ವಕಾಲತ್ ಹಾಕಕ್ಕೆ ನೀನು ಯಾರು ಅಂತ ಕೇಳ್ತಾನೆ ಇಲ್ಲಿ ಸಮುದಾಯ ಜಾತಿ ಇನ್ನೊಂದು ಮತ್ತೊಂದು ಏನೂ ಇಲ್ಲ ನಾಳೆ ನಿಮ್ಮ ಯಾವುದೇ ಸಮುದಾಯ ಅಪರಾಧಿಗೆ ಆರೋಪಿಗೆ ಪ್ರಕರಣಗಳನ್ನ ಮಾಡಬೇಕಾದ್ರೆ ಯಾವ ಜಾತಿನೂ ಇರಲ್ಲ ಸಮುದಾಯನೂ ಇರಲ್ಲ ಅದಾದ ನಂತರ ಈ ರೀತಿ ಎಸ್ಟಿ ಸಮಾಜ ಆ ಸಮಾಜ ಅಂತ ತಗೊಂಡ್ಬಂದು ವಕೀಲರ ಮೇಲೆ ಏರುವಂಥ ಕೆಲಸವನ್ನು ಮಾಡಬೇಡಿ ರಮೇಶ್ ಜಾರಕಿಹೊಳಿ ಅವರು ಒಬ್ಬ ಆರೋಪಿ ಆರೋಪಿಯನ್ನು ಒಬ್ಬ ರಕ್ಷಣೆ ಮಾಡುವಂಥ ಕೆಲಸವನ್ನು ಇಡೀ ಸರ್ಕಾರ ವ್ಯವಸ್ಥಿತವಾಗಿ ಮಾಡ್ತಾ ಇದೆ ದೇಶದ ಜನತೆ ರಾಜ್ಯದ ಜನತೆ ಇದನ್ನು ನೋಡ್ತಾ ಇದ್ದಾರೆ ಯಾರೂ ಕೂಡ ಸಮಾಜವನ್ನು ಒಪ್ಪುವಂಥವ್ರು ಯಾರೂ ಕೂಡ ಇದನ್ನು ಸಹಿಸೋದಿಲ್ಲ ರಮೇಶ್ ಜಾರಕಿಹೊಳಿ ಅವರಿಗೆ ಕಾನೂನಿನ ಪಾಠವನ್ನು ನಾವು ಕೊಟ್ಟೇ ಕೊಡ್ತೀವಿ ಇಲ್ಲ ಅದೆಲ್ಲ ನಿಮಗೆ ಎಸ್ ಐ ಟಿ ಅಧಿಕಾರಿಗಳೇ ನಿಮಗೆ ಇದನ್ನು ಮಾಹಿತಿಯನ್ನು ಕೊಡ್ಬೋದು ನಾನು ಅದ್ರ ಬಗ್ಗೆ ಇಲ್ಲ ಅದು ನಾನು ಹೇಳುವಂಥ ಇದರಲ್ಲಿಲ್ಲ ನನಗೆ ಅದು ಬ್ರೀಫಿಂಗ್ ಇಲ್ಲ ಧನ್ಯವಾದಗಳು